ಅದು ಸರ್ ಅದನ್ನ ಇಸ್ಕೊಂಡಿದ್ದು ಕುಡಿಯು ಈ ದಿನ ಯುವ ಪ್ರೇಮಿಗಳು ಒಂದಾದಂಥ ದಿನ. ಇವರು ಕಳೆದ 6 ವರ್ಷಗಳಿಂದ ಪ್ರೀತಿಸಿ ಮನೆಯವ್ರಿಗೆ ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ಹೊರಗಡೆ ಮನೆ ಮಾಡಿಕೊಂಡು ಬದುಕಿದ್ದು. ಇವತ್ತು ಅವ್ರನ್ನ ಡಿ ಎಸ್ ಎಸ್ನ ರಾಜಣ್ಣವರು ಮತ್ತು ಎಲ್ಲ ಯುವ ಮಿತ್ರರು ಸೇರಿ ಇವತ್ತು ಅವ್ರನ್ನ ಒಂದು ಮಾಡಿದ್ದೀವಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಅವರು ಅನ್ಯವಾಗಿ ಬದುಕಲಿ ಅಂತ ಹೇಳ್ತಾ ಆಶಿಸ್ತಾರೆ. ನೀವು ಮೈಸೂರು ಪಕ್ಕ ತರಬೇಕಾಯ್ತು ಯಾವ ಸಿಲೆಬ್ರಿ ತರಲಿ ಎಳದ ತಾಲೂಕು 900 ಗ್ರಾಮದ ನಿರಂಜನ್ ಮತ್ತು ಚೈತ್ರ ಎಂಬುವರು ಸುಮಾರು 5-6 ವರ್ಷಗಳಿಂದ ಒಬ್ಬರೊಬ್ಬರು ಪರಸ್ಪರ ಪ್ರೀತಿಸ್ತಿದ್ದು ಮನೆಯವ್ರನ್ನ ಒಟ್ಟಿಗೆ ಸೇರಿ ಒಪ್ಪಂದದ ಮೇಲೆ ಮದುವೆಯಾಗೋಣ ಅನ್ನೋ ಒಂದು ಇಟ್ಲಿ ಅವರು ಪ್ರೀತಿ ನಡೀತಾ ಇರುವಾಗ ಮನೆಯವರು ಹುಡುಗನ ಮನೆಯವರು ಮತ್ತು ಹುಡುಗಿ ಮನೆಯವರು ಒಬ್ಬರೊಬ್ಬರು ಒಪ್ಕೊಳ್ಳದೇ ಕಾರಣ ಅವರು ಕಳೆದ ಒಂದು 20 ದಿನಗಳಿಂದ ತಾವೇ ಸ್ವತಂತ್ರವಾಗಿ ಹೊರಗಡೆ ಮರಳಿ ಸಂತೆ ಮರಳಿ ಮನೆ ಮಾಡ್ಕೊಂಡಿದ್ದು ಜೀವನ ನಡೆಸ್ತಾ ಇದ್ರು. ಎರಡೂ ಕುಟುಂಬಗಳನ್ನ ಒಪ್ಪಿಸಿ ಮದುವೆ ಆಗ್ತೀವಿ ಅನ್ನೋ ಒಂದು ಭರವಸೆಯಿಂದ ಕಾಯ್ತಾ ಇದ್ರು. ಬಟ್ ಎರಡೂ ಕುಟುಂಬದವರು ಆ ಒಂದು ನಿರ್ಣಯಕ್ಕೆ ಬರದೇ ಕಾರಣ ನಮ್ಮ ಒಂದು ಸಂಘ ಸಂಸ್ಥೆಗಳ ಮೂಲಕ ನಿನ್ನೆ ಒಂದು ನಿರ್ಧಾರಕ್ಕೆ ಬಂದು ನಾವು ಒಂದು ಸರಳ ವಿವಾಹ ಮಾಡೋಣ ಅಂತ ತೀರ್ಮಾನ ತಗೊಂಡು ಇವತ್ತು ಸರಳ ವಿವಾಹಕ್ಕೆ ನಾವು ಎಲ್ಲರೂ ಭದ್ರಾಗಿ ಎಲ್ಲರೂ ಬಂದು ಸೇರಿ ಸರಳ ವಿವಾಹ ನಡೆಸ್ಕೊಟ್ಟಿದ್ದೀವಿ. ಇಬ್ಬರು ಅನುನ್ಯವಾಗಿ ಬಾಳಲಿ ಮತ್ತು ಇಂಥ ಕಾರ್ಯಕ್ರಮಗಳು ಇಂಥ ಸರಳ ವಿವಾಹಗಳು ಹೆಚ್ಚೆಚ್ಚು ನಮ್ಮ ತಾಲೂಕಲ್ಲಿ ನಡೀಲಿ. ಯಾಕಂದರೆ ನಾವೀಗ ಇನ್ನ ಯುವ ಜನತೆಗೆ ಆಡಂಬರವಾಗಿ ವಿವಾಹವಾಗೋದನ್ನು ತಪ್ಪಿಸೋಕ್ಕೋಸ್ಕರ ಇಂಥ ಹೆಚ್ಚು ವಿವಾಹಗಳು ನಡೀಲಿ ಅಂತ ಆಶಿಸ್ತೀನಿ.